ಈ ನಡುವೆ ಸಿದ್ದರಾಮಯ್ಯನವರನ್ನ ಅದೇ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ದಾರೆ ವಿಶ್ವನಾಥ್ ಅವರು. ಉಚಿತ ಬಸ್ ಕಲ್ಪಿಸಿದ್ದಕ್ಕೆ ಕೆಲವರು ಹೀಯಾಳಿಸಿದ್ರು. ಇದು ಕಾಂಗ್ರೆಸ್ನವರಿಗೆ ಅಥವಾ ಕುರುಬ ಸಮುದಾಯದ ಹೆಣ್ಣು ಮಕ್ಕಳಿಗೆ ಕೊಟ್ಟ ಯೋಜನೆಯಲ್ಲ, ನಾಡಿನ ಹೆಣ್ಣು ಮಕ್ಕಳಿಗಾಗಿ ಕೊಟ್ಟ ಯೋಜನೆ ಅಂತ ವಿಶ್ವನಾಥ್ ಅವರು ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ. ಒಂದು ರೀತಿ ಇವಾಗ ವಿಶ್ವನಾಥ್ ಅವರು ಎಮ್ ಎಲ್ ಸಿ ಆಗಿರ್ತಕ್ಕಂಥದ್ದು ಬಿಜೆಪಿಯಿಂದ ಆದರೂ ಕೂಡ ಮಾನಸಿಕವಾಗಿ ಅವರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಕಳೆದ ಚುನಾವಣೆಯಿಂದಲೇ. ಸೊ ಇವತ್ತಿನ ಕನಕ ಗುರುಪೀಠ ಕಾರ್ಯಕ್ರಮದಲ್ಲಿ ಅವರು ಕೂಡ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯನವರು ಭಾಷಣ ಮಾಡಿದ ಮೇಲೆ ವಿಶ್ವನಾಥ್ ಅವರು ಕೂಡ ಮಾತನಾಡಿ ಸಿದ್ದರಾಮಯ್ಯನವರ ಹಾಡಿ ಹೊಗಳಿದ್ದಾರೆ. ಬಟ್ ವಿಶ್ವನಾಥ್ ಅವರು ಯಾವಾಗ ಯಾರನ್ನು ಹೊಗಳುತ್ತಾರೋ, ಯಾರನ್ನು ಯಾವಾಗ ಬಿಡ್ತಾರೋ, ತೆಗಳುತ್ತಾರೋ ಗೊತ್ತಾಗಲ್ಲ.